ಅದಕ್ಕೆ ನಾನು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಆ ಶಬ್ದವನ್ನು ಬಳಸಿದ್ದು. ಅಷ್ಟು ಮಾತ್ರ ಅಲ್ಲ, ಈಗ ಅವರು ಕೆಲಸ ಮಾಡ್ತಿದ್ರಲ್ಲ ಯಾವುದದು ಭಾಷಾ ಸಂಸ್ಥಾನ ಮೈಸೂರು, ಸೊ ಇಲ್ಲಿಯೂ ಕೂಡ ಕನ್ನಡದ ಅಧ್ಯಯನವನ್ನು ಒಂದು ಹೊಸ ಆಯಾಮದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಈ ಪ್ರಶಸ್ತಿ ಅವರಿಗೆ ಸಂದದ್ದು ಅತ್ಯಂತ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಮತ್ತು ಅವರನ್ನು ಮತ್ತೊಮ್ಮೆ ನನ್ನ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಗೆ ಹೇಳಿದ್ರೆ ಅವರಿಗೆ ವಿದ್ಯಾರ್ಥಿ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅವರನ್ನು ಅಭಿನಂದನೆ ಮಾಡಿದಂತಹ ಮತ್ತು ಸನ್ಮಾನ ಮಾಡಿದಂತಹ ಈ ಪ್ರತಿಷ್ಠಾನಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತೇನೆ. ನಾವು ಇನ್ನೊಬ್ಬ ಪ್ರಶಸ್ತಿ ಸ್ವೀಕಾರ ಮಾಡಿದಂತಹ ಯಕ್ಷಗಾನ ಕಲಾವಿದರು ಹಾಸ್ಯ ಕಲಾವಿದರು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವವನ್ನು ಮೀಸಲು ಒಂದು ಮಿತಿಗೊಳಿಸಿದೆ ಅಂತ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹಾಸ್ಯ ಕಲಾವಿದರು ಯಕ್ಷಗಾನದಲ್ಲಿ ಅನೇಕ ಜನ ಇದ್ದಾರೆ. ಈ ಅನೇಕರಲ್ಲಿ ಇವರು ಮಾತ್ರ ಯಾಕೆ ಪ್ರತ್ಯೇಕವಾಗಿ ಕಂಡು ಬರ್ತಾರೆ ನಮಗೆ? ಈಗ ಅವರು ಪುಂಖಾನುಪುಂಖವಾಗಿ ಹೇಳಿದ್ರಲ್ಲ ವಾಕ್ಯಗಳು, ಅದಕ್ಕಾಗಿ ಅಲ್ಲ, ಅದು ಹೌದು. ಯಾಕಂದ್ರೆ ಅಂತಹ ಮಾತುಗಳನ್ನು ಹೇಳಬೇಕಾದ್ರೆ ಅದಕ್ಕೆ ಎಂ ಎ ಮಾಡಿದವರಿಗೆ ಆಗೋದಿಲ್ಲ. ಅದು ನಿಮ್ಗೆ ಹೇಳ್ತಿದ್ದೆ, ನಿಮ್ಗೆ ಯಾರು ಕೇಳಿದ್ರೆ ಎಂ ಎ ಮಾಡಿದ್ರಿಂದ ಆಗೋದಿಲ್ಲ, ಅದು ಪಿ ಎಚ್ ಡಿ ಮಾಡಿದ್ರೆ ಆಗೋದಿಲ್ಲ. ಸೊ ಅದನ್ನು ಅಭ್ಯಾಸ ಬೇಕು ಅದನ್ನು ಹೇಳಬೇಕಾದ್ರೆ, ಯಾಕಂದ್ರೆ ಅವರದನ್ನು ಪ್ರತಿದಿನ ಹೇಳಿ ಅಭ್ಯಾಸ ಮಾಡಿ ಆ ಹೇಳುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಸೊ ಅದರಿಂದ ಅದು ಸಾಧ್ಯ ಇದೆ. ಇವರೆಲ್ಲ ಹಾಸ್ಯ ಕಲಾವಿದರಿಗಿಂತ ಯಾಕೆ ಭಿನ್ನವಾಗಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ, ನಾನು ಉದಾಹರಣೆ ಹೇಳ್ತೇನೆ. ಇವತ್ತು ಇಲ್ಲಿ ದೈವಾತ್ ನಾಟ ಆದ್ರೆ ಮಾಲಿನಿ ಕೂತನಾಗಿ ಇವತ್ತು ಚಿತ್ರರಾಮ್ ಕುಮಾರ್ ಬರ್ತಾರೆ, ನಾಳೆ ಇನ್ನೊಂದು ಕಡೆ ಅದೇ ಕೂತನಾಗಿ ಹೋಗ್ತಾರೆ. ನೀವು ಹೆಚ್ಚಿನ ದಿವಸ ಕೇಳಿದ ಮಾತು ಮರು ದಿವಸ ಇಲ್ಲ. ಇನ್ನೊಂದು ಶುಭಜಾಕ್ಷ ಮಹಿಮೆಯ ಪ್ರೇತವಾಗಿ ಇವತ್ತು ಒಂದು ರೀತಿ ಅಭಿನಯಿಸಿದ್ರೆ ಇನ್ನೊಂದು ಕಡೆ ನಾಳೆ ಆ ಥರ ಇರುವುದಿಲ್ಲ, ಬೇರೆ ಥರ ಅಭಿನಯಿಸ್ತಾರೆ. ಈ ವೈವಿಧ್ಯತೆ ಉಂಟಲ್ಲ, ಮತ್ತು ಜಾಗಕ್ಕೆ ಸರಿಯಾಗಿ ಪ್ರೇಕ್ಷಕರಿಗೆ ಸರಿಯಾಗಿ ಅಭಿನಯವನ್ನು ಹೊಂದಿಸಿಕೊಳ್ಳುವಂತಹ ಜಾಗ ಇರುವಂತಹ ಕಲಾವಿದ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ನಾವೇನು ಅಭಿಮಾನದಿಂದ ಚಾಪ್ಲಿ ಚಾಪ್ಲಿ ಅಂತ ಹೇಳಿದ್ದೇವೆ. ನಾನು ಹೇಳುದು ಇವರು ಚಾಪ್ಲಿ ಚಾಪ್ಲಿಂಗ್ಲೂ ಒಂದು ಹೆಜ್ಜೆ ಮುಂದೆ ಅಂತ. ಯಾಕೆ ಅಂತ ಹೇಳಿದ್ರೆ ಚಾಪ್ಲಿ ಚಾಪ್ಲಿನ್ ನಾವು ನೋಡಿದ್ದು ಪಿಕ್ಚರ್ ಅಲ್ಲಿ, ಅಲ್ಲಿ ರೀಟೇಕ್ ಇದೆ. ಬಟ್ ಸಿದ್ದರಾಮ್ ಕುಮಾರ್ ನಾವು ನೋಡಿದ ಪಿಕ್ಚರ್ ರಂಗದಲ್ಲಿ, ಅಲ್ಲಿ ರೀಟೇಕ್ ಇಲ್ಲ. ನಮಗೆ ಸಿದ್ದರಾಮ್ ಕುಮಾರ್ ಚಾಪ್ಲಿ ಚಾಪ್ಲಿಗಿಂತಲೂ ಅತ್ಯಂತ ವಿಗ್ಲಾಗಿ ಕಾಣ್ತಾರೆ. ಯಾಕೆಂತ ಹೇಳಿದ್ರೆ ನಮಗೆ ಪಶ್ಚಿಮ ಜೊತೆ ನಮ್ಮನ್ನು ಹೋಲಿಸಿಕೊಳ್ಳುವುದು ಕೊಲೋನಿಯಲ್ ಲೆಗೆಸಿ, ಅದು ಅದನ್ನೇ ತಪ್ಪಿಸಿಕೊಳ್ಳಕ್ಕಾಗಲ್ಲ, ಅದು ಮಾಡಬೇಕಾಗಿಲ್ಲ ಅಂತ ಹೇಳುದು ನಾವು. ನಮಗೆ